ದ್ರೌಪದಿ ಕಾಯ್ದ ತೋಳಲ್ವಾಡ. ನಾನು ಆವಾಗ ಎಷ್ಟು ಕಾದೆ ನಿಮ್ಮನ್ನ, ಏನ್ ಮಾಡುದು ಕೊನೆಗೂ ನನ್ನ ತಲೆಗೆ ಅದೆಲ್ಲ ಮತ್ತೆ ನನ್ನ ಜೀವಮಾನದಲ್ಲಿ ಪ್ರಯತ್ನ ಪಟ್ಟು ಕಂಠಪಾಠ ಮಾಡಿದ್ದನ್ನು ಅಪ್ಪನ ಲೇಖನ ಮಾತ್ರ. ಹೌ, ಅದನ್ನು ಮಧ್ಯದಾಂತರದಲ್ಲಿ ನಿಲ್ಲಿಸಿದ್ರೆ ಮತ್ತೆ ಬಿಡುದಿಲ್ಲ. ಆದ್ರಿಂದ ಒಮ್ಮೆ ಹೇಳಿದ್ದು ಕೊನೆ ತಾತ್ಪರ್ಯ. ಹೌದು, ತಾತ್ಪರ್ಯ ಮತ್ತೇನು ಅಲ್ವಲ್ಲ. ಬಂದಂತ ಚಂದ್ರಾಸನಿಗೆ ಹೊತ್ತು ಗಳೆಯದೆ ಬಂದ ಬಳಿಕವನ್ನ ಕುಲ ವಿತ್ತ ವಿದ್ಯಾ ಕುಲ ವಯೋ ವಿಕ್ರಮಗಳು ನೀನು ನೋಡುತ್ತಿರದೆ ಕೊಡು ವಿಷಯ ಮೋಹಿಸುವಂತೆ ಬಾಲಕಿಗೆ ಉತ್ತರೋತ್ತರ ಹೌದು. ಹಾಗಾದ್ರೆ ಗಡಿಬಿಡಿಯಲ್ಲಿ ಮದುವೆ ಹೌದು ಆಗಬೇಕು ಅಂತಾದ್ರೆ ಹುಡುಗನಿಗೆ ಗೊತ್ತಿದ್ಯಾ? ಗೊತ್ತಿಲ್ಲ, ಇಲ್ಲ ಬನ್ನಿ. ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲದಿದ್ರು ಹೋಗ್ಲಿ, ಹುಡುಗನಿಗೂ ಗೊತ್ತಿಲ್ಲ ಅಂದ್ರೆ ಮದುವೆ ಮಾಡ್ತದೆ. ನಮ್ಮ ಅಪ್ಪ ಹೇಳಿದ ಹತ್ರ ಗೊತ್ತಿಲ್ಲ, ಅವ ಹೋಗಿ ಆಯ್ತಾ? ಇಲ್ಲಪ್ಪ ಮತ್ತೆ ಇದ್ದಲ್ಲಿ ಹತ್ತಿರ ಹಾಕೋದು. ಆ ಸಮಯಕ್ಕೆ ಅವ್ನು ಸರಿಯಾಗಿ ಅಲ್ಲಿ ಬಂದು ಅವಷ್ಟು ವ್ಯವಸ್ಥೆ ಮಾಡಿದ್ದಾರೆ. ಅದು ನಿಮ್ಮ ಭಾಗ್ಯ ಬಂದ ಪುರೋಹಿತರು. ನಮೋ ನಮ ಶ್ರೇಯೋಭಿರಷ್ಟು ಯಾವ್ದ್ರಲ್ಲಿ ಉಳ್ಕೊಂಡಿಯಪ್ಪ ಇಷ್ಟೊತ್ತು? ಅವ ಏಳನೇ ಮಾಡಿ ಹದಿನಾಲ್ಕನೇ ಕೋಣೆ. ಹದಿನಾಲ್ಕರಲ್ಲಿ ಉಳ್ಕೊಂಡಿಯ ನೀನ, ನಿನ್ನ ಪುಣ್ಯ. ಅವ ನೂರ ಎಂಟು ಕಾಕ್ದಿದ್ದು ಹೊಡೆದ್ ನಿನ್ನ ವಿಷಯ ನೀವು ನಮ್ಮೂರಿಗೆ ಬಂದಿದ್ದಲ್ಲ, ನಾವು ಹಾಗೆ ಕಳಿಸೋ ಅಭ್ಯಾಸ ಇಲ್ಲ. ಇಲ್ಲ, ಬಂದವರಿಗೆ ಒಂದು ಕುಂಟೆ ಕಟ್ಟೆ ಕಳಿಸು. ನನಗ ಅಭ್ಯಾಸ ಇಲ್ಲ ಸ್ವಾಮಿ. ಗೊತ್ತಾಯ್ತು, ನಿನ್ನ ಮುಖ ನೋಡಿದ್ರೆ ಗೊತ್ತಾಗ್ತದೆ ಇವತ್ತಿನವರೆಗೂ ನೀ ಬೇಲಿ ಆಗ್ದಮ್ಮ ಅಲ್ಲ. ಎಂತದ ಪೆದಲ್ದ ಕುಂಟೆ ಕಟ್ಟುವುದಂತ ಹೇಳಿ ಏನಂತ ಮಾಡ್ಕೊಂಡೆ? ಮದುವೆ ಮಾಡಿಸಿ ಕಳಿಸುವುದಂತ ಹೇಳುದು ಬಿಟ್ಕೊಂಡೆ? ಕುಂಟೆ ಕಟ್ಟುವುದಂತ ಏನು ಪ್ರಾಂತ್ಯವಾಗಿ ಗ್ರಾಮ್ಯವಾಗಿ ಹಾಗೆ ಹೇಳುದಲ್ಲ. ಗ್ರಾಮ್ಯ ಹೇಳಿದ್ರೆ ಆ ದೇಶದವರಿಗೆ ರಾಜ್ಯದವ್ರಿಗೆ ಗೊತ್ತಿರ್ಬೇಕಲ್ಲ. ಹಾಗಲ್ಲ ಅಲ್ಲ, ಅಪ್ಪ ಲೇಖದಲ್ಲಿ ಬರೆದ ಹಾಗೆ ಬಂದಂತ ನಿಮ್ಮ ವಿಷಯ ಕುರಿತಾಗಿ ಹೊಗಳಿ ಮದುವೆ ಮಾಡಿಕೊಡಿ ಅಂತ. ಇವನ ತಂಗಿಯನ್ನ ನಿನಗೆ ಕೊಟ್ಟು ಮದುವೆ ಮಾಡಿಸಬೇಕು ಅಂತ ಹೇಳಿದ್ದಾರೆ. ಹೇಗಾಗ್ತದೆ? ಗುಟ್ಟಿನಲ್ಲಿ ಅಲ್ಲಿ ತಂದೆಯವರು ಪತ್ರವನ್ನ ಬರೆದವರು. ಸರಿ, ಇಲ್ಲಿ ಇವರು ವಾಚಿಸಿದವರು. ಇವರ ಅಪ್ಪ ಮಗನ ರಾಜಕೀಯದ ಒಳಗೆ ನನ್ನನ್ನೊಂದು ಅಂದ್ರೆ ನಿನಗೆ ಬೇರೆ ಏನಲ್ಲ ಇಸುಕೆ ಹಾಕುವ ಪ್ರಯತ್ನ. ಗುಟ್ಟಿನಲ್ಲಿ ಮದುವೆ ಮಾಡಿಸ್ತಾರೆ ಅಂದ್ರೆ ಹುಡುಗಿ ಕುರುಡಿಯೋ ಕುಂಟಿಯೋ ಮೂಗಿಯೋ ಅಂತ ಅಲ್ಲ. ಅದಲ್ಲ, ಬೇಡ ಬೇಡ ಬೇಡ. ನನ್ನ ನೋಡಿದ್ರೆ ಮತ್ತೆ ನಮ್ಮ ತಂಗಿ ನೋಡುದೇ ಬೇಡ. ನಂಗೆ ಈ ಜಾತಿ ಮದುವೆ ಬೇಡ ಸರ್. ಅವ ಗಡಿಬಿಡಿಯಲ್ಲಿ ಅಂತೆಲ್ಲ ಹೇಳ್ತಾನೆ ಅಂದ್ರೆ ಅವನನ್ನು ನೋಡಿದ್ರೆ ಅವಳನ್ನು ನೋಡುದು ಬೇಡ ಅಂತ ಹೇಳುದು. ಯಾಕೆ? ಒಂದೇ ಪಡಿಯ ಚಿನ್ನಿಂದ ತಯಾರಾದಂತ ಎರಡು ಗೊಂಬೆಗಳು, ಒಂದು ನಾಣ್ಯದ ಎರಡು ಮುಖದಂತೆ ಇರುವವು. ಇವರಿಬ್ರು ಒಂದೇ ರೂಪವಂತರಾಗುತ್ತಿದ್ರು. ಇದು ಲಿಂಗ ಭೇದ ಉಂಟು ತಮ್ಮ. ಹೌದು, ವಿಷಯ ಮಾಡ್ಕೊಳ್ಬೇಡ. ಆದ್ರೂ ಒಮ್ಮೆ ನೋಡು ಸಮಸ್ಯೆ ಸಮಸ್ಯೆ ಅಂತ ಹೇಳಿದ್ರು. ಸಂಶಯಾತ್ಮ ಸ್ಥಿತಿ. ನೀವೊಂದು ಕೆಲಸ ಮಾಡು, ಮುದ್ದಿದಲ್ಲಿ ನಿಲ್ಸಬೇಡ. ನಂಗೂ ಒಂದೊಂದ್ಸಲ ನೆನಪಾಗುವುದಿಲ್ಲ. ಈಗ ಕೊನೆಗೆ ನೀನು ಹೇಳಲಿಲ್ಲ, ನಾನು ಹೇಳಲಿಲ್ಲ ಅಂತ ಹೇಳುದಲ್ಲ. ನನಗೆ ಒಂದು ಗಟ್ಟಿ ಭರವಸೆ ಉಂಟು, ನೀವು ಬಿಟ್ಕೊಡುವುದಿಲ್ಲ. ಆದ್ರಿಂದ ಹುಡುಗಿನ ಒತ್ತಂಗಿ ಒಳಗಿನ ಒತ್ತಂಗಿ ಯಾರು ನಿಂಗೆ ಗೊತ್ತಿರ್ಲಿಲ್ಲ ಯಶೋಧರಿಗೆ? ನೀ ಹೇಳೋಣ. ಮದುವೆ ಅತ್ತಿಗೆ ಹೇಗಿದ್ದಾಳೆ? ಎತ್ತರ ಇದ್ದಾಳು, ಕುಳ್ಳ ಇದ್ದಾಳು, ದಪ್ಪ ಇದ್ದಾಳು, ಸಣ್ಣ ಇದ್ದಾಳು, ಹೇಗಿದ್ದಾಳ ಅಣ್ಣ? ಅತ್ತಿಗೆ ತಪ್ಪಿದ್ದಾಳು, ಬಿಳಿಕಿದ್ದಾಳು, ನನ್ನಾಗಿ ಬಿಳಿಕಿದ್ದಾಳು, ನಿನ್ನಾಗಿ ತಪ್ಪಿದ್ದಾಳು, ಹೇಗಿದ್ದಾಳ ಅಣ್ಣ ಅತ್ತಿಗೆ? ಯಾವಾಗ್ಲೂ ಇಷ್ಟೇ ಅಣ್ಣ. ಅತ್ತಿಗೆ ಯಾವಾಗ ಬರ್ತಾಳೆ? ಅತ್ತಿಗೆ ಬಂದೋ ನಾದಿನಿ ಕೈಯಲ್ಲಿ ಸುತ್ತಿಗೆ ಬಂತು ಅಂತ ಲೆಕ್ಕ. ಸುಧಾರಿಸುವುದಕ್ಕೆ ಒಬ್ಬ ಅಣ್ಣ ಸಾಕಾಗು. ನಾನು ಹಾಗಿದ್ದವಳ ನನಗೆ ಮಾತಾಡೋದಿಲ್ಲ. ಮತ್ತೆ ಸುಧಾರಿಸಿದ್ರು ಈ ವಯಸ್ಸಿನಲ್ಲಿ ಪಾಪ ಊರಿಗೆ ಮತ್ತೆ ಮದುವೆನ ಉಂಟು? ಏನೊಂದ್ ನಾಲ್ಕಾರು ವರ್ಷದಲ್ಲಿ ಉಂಟು. ಎಲ್ಲ ಒಟ್ಟೆ ಬನ್ನಿ ಅಣ್ಣನಿಗಲ್ಲ ಅಂತಂದ್ರೆ ಮತ್ತೆ ಇಲ್ಲಿದ್ದ ನೀವೇ ಅಲ್ವಾ? ಇಪ್ಪತ್ತು ವರ್ಷ ಕ್ಷೇತ್ರಕ್ಕೆ ಬೇಕು. ನಾನು ಹೇಳ್ತಾ ಇದ್ದಲ್ಲಿ ಹಾಗಲ್ಲ, ಇನ್ನು ಎರಡು ವರ್ಷ ಅವ ಬಾರ್ಜೆ ಇರ್ಲಿ ಅನ್ನೋದೀಗ. ಅದ್ಕೊಳ್ಬೇಡಿ, ಬರುದಿಲ್ಲವ. ಅಲ್ಲ, ಎದುರ್ಕೊಂಡ್ರು ಬಿಡುದಿಲ್ಲ ಅವ. ಯಾರ್ಯಾರಿಗಲ್ಲ ನಿಮ್ಗೆ? ನಿಮ್ಗೆ ನನಗ ಕಾರಣ ನನಗೆ ಇಷ್ಟು ಬೇಗ ಮದುವೆ ಅಂದ್ರೆ ನೀವು ಸಾಯುವವರೆಗೆ ಇಲ್ಲೇ ಅನ್ನ ತಿಂಗಳು ಸಾಯುವುದಂತ. ಹಾಗಲ್ಲ ಮತ್ತೆ ಅಪ್ಪ ಬೇರೆ ಮನೇಲಿ ಇಲ್ಲ,
ಅಪ್ಪಯ್ಯ ಮಾತಾಡಿ ಅಪ್ಪಯ್ಯ 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 ಏನ್ ಅಪ್ಪಯ್ಯ ನೀ ಮದ್ವೆ ಅಪ್ಪಯ್ಯ ಅಲ್ವಲ್ಲ ಮದುವೆ ನಿನಗೆ ಪ್ರಾಜ್ಞರಾದ ಅಂತ ಮಾತು ಕೇಳಿಲ್ವ ಜ್ಯೇಷ್ಠ ಪ್ರಾತೃ ಪುರ್ರ ಇವತ್ತು ಮಧ್ಯಾಹ್ನ ಪದಾರ್ಥ ಅಂತ ಅದೇ ಪಿತೃ ಸಮಾನ ಅದೇ ಕೇಳುದಲ್ಲ ಅದೇ ಪಿತೃ ಸಮಾನ ತಕ್ಕೊಳ್ಳಿ ಹಾ ಯಾವಾಗಲೂ ಹಿರಿಯನ್ನ ತಂದೆಗೆ ಸಮಾನ ಅವ ಇದ್ರೆ ಸಾಕಾಗ್ತದೆ ಅಪ್ಪಯ್ಯ ಕಳಿಸಿದ್ರು ಮುಂದೆ ಮಾಡುವಂತ ಹುಡುಗನ್ ನೋಡಿದೆ ಯಾರು ಏನು ಎಂತದ್ದು ಗೊತ್ತಿಲ್ಲ ಅಪ್ಪಯ್ಯ ನೋಡಿ ಆಗಿದೆ ಮತ್ತೆ ಅಪ್ಪಯ್ಯ ನೋಡಿ ಆಗಿದೆ ಸರಿ ಒಂದ್ ಕೆಲಸ ಮಾಡು ಅವ್ರಿಗೆ ಒಂದ್ಸಲ ತೋರಿಸಿ ತೋರಿಸಿ ಅಷ್ಟೇ ಅಷ್ಟೇ ನೀ ಅಡ್ಕೊಳ್ಬೇಡ ಅಣ್ಣ ನಾನು ಈ ಎರಡನೇ ಸಂಬಂಧಕ್ಕೆಲ್ಲ ಮದುವೆ ಆಗುದು ನಾನು ಆ ಮುಂದೆ ಕಟ್ಕೊಂಡಲ್ವಾ ಅವ್ರು ಯಾರು ಸಂತೋಷ ಭಾಗವತ್ರ ಇಲ್ಲ ಹೇಳ ಅವ್ರು ಹೀಗೆ ಒಳ್ಳೆ ನಗೆ ಇರ್ತಿದ್ರು ಹೀಗ್ ಮಾಡ್ತಾರೆ ಹೇಳಲಿಕ್ಕಿಲ್ಲ ಬೆಳಗಿನ ಅವ್ರು ಯಾವ ಜಾಗದಲ್ಲೇ ಹೋದ್ರು ನಾ ಎರಡನೇ ಸಂಬಂಧಕ್ಕೆ ಆಗುದಿಲ್ಲ ತಲೆ ವಿಷಯ ಮಾಡ್ಕೊಳ್ಬೇಡ ಒಂದು ಲೆಕ್ಕದಲ್ಲಿ ಅವಳು ಈಗಲೇ ಓಡಿದ್ದು ಒಳ್ಳೇದಾಯ್ತು ಮದುವೆ ಆದ್ಮೇಲೆ ಓಡಿ ಹೋಗಿದ್ರೆ ಮಾನ ಮರ್ಯಾದೆ ಎಲ್ಲ ಹೌದಾ ಎಂತ ಹೇಳುದು ಬ್ರಾಹ್ಮಣ ನೀವು ಏನು ಹಾಗಲ್ವೇ ಅಲ್ಲ ಮತ್ತೆ ಒಂದು ಮಾತಾಡಲಿಲ್ಲ ಅವಳು ನಿಜ ಒಂದು ಮಾತಾಡಲಿಲ್ಲ ಹೋಗಿದ್ದಾಳೆ ಅಂತಾದ್ರೆ ಯಾಕೆ ಮೌನಂ ಸಮ್ಮತಿ ಲಕ್ಷಣ ತಕ್ಕೊಳ್ಳಿ ಆಲೋಚನೆ ಮಾಡುದಲ್ಲ ಸಮೀಪಿಸುವಂತೆ.